ಕುಮಾರ ಸ್ವಾಮಿಯವರು ಹೇಳ್ತಾರಲ್ಲ ಯಾರೋ ಬ್ರಾಹ್ಮಣರನ್ನ ಸಿಎಂ ಮಾಡ್ತಾರೆ ಅಂತ, ಅಂತರದ ಏನೋ ಲೆಕ್ಕಾಚಾರ ಇದೆಯಾ ಪಾರ್ಟಿನಲ್ಲಿ? ಅಲ್ಲ ನೋಡಿ, ಇದು ನಮ್ಮ, ನಾನೆಲ್ಲದನ್ನು ಒಂದು ಉದಾಹರಣೆ ಮೂಲಕ ಹೇಳ್ತೀನಿ, ಖಂಡಿತವಾಗಿ. ನಮ್ಮ ಕಾರಿನ ಚಾಲಕರು ಒಬ್ರು ಬೇಕು ನಮಗೆ. ಕಾರಿನ ಚಾಲಕರು ಅವನಿಗೆ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ, ಅವನ್ ಡ್ರೈವಿಂಗ್ ಚೆನ್ನಾಗಿ ಮಾಡ್ತಾನ, ಕರೆಕ್ಟ್ ಆಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಗೊಂಡು ಹೋಗ್ತೀವೋ ಅಂತ ಮಾನದಂಡದಲ್ಲಿ ನೋಡ್ತೀವೋ, ಅಥವಾ ಇವನ್ ಯಾವ ಜಾತಿ ಅಂತ ನೋಡ್ಬಿಟ್ಕೊಡ್ತೀವೋ? ಸೊ ಕೆಲವರು ಜಾತಿ ನೋಡ್ತಾರೆ, ಕೆಲವರು ಡಾಕ್ಯುಮೆಂಟ್ಸ್ ನೋಡ್ತಾರೆ. ಜಾತಿ ನೋಡಿದ್ರು ಡಾಕ್ಯುಮೆಂಟ್ಸ್ ಇರ್ಬೇಕು ಅವನ ಹತ್ರ, ಜೊತೆಗೆ ಡಾಕ್ಯುಮೆಂಟ್ಸ್ ಕೆಲವ್ರಿಗೆ ಅಷ್ಟೇ ಸಾಕಾಗತ್ತೆ, ಕೆಲವ್ರ ಜಾತಿ ಬೇಕಾಗತ್ತೆ. ಅಲ್ಲ ಜಾತಿ ಕೆಲವ್ ಹೇಳ್ತಾರೆ, ಎರಡು ವರ್ಗದ ಜನ ಇದಾರೆ ಅಂತ. ಕೆಲವರು ಡಿ ಎಲ್ ನೋಡ್ಕೊಂಡು ನೀಟಾಗಿ ಓಡಿಸೋಣ ಅಂತ ನೋಡ್ತಾರೆ, ಕೆಲವರು ಡಿ ಎಲ್ ಜೊತೆಗೆ ಅವ್ನ ಜಾತಿ ಯಾವ್ದು ಅಂತ ನೋಡ್ತಾರೆ. ನೋಡಿ, ಎರಡು ರೀತಿ ಜನ ಇರ್ತಾರೆ. ನೀವ್ ಯಾವ ಜಾತಿ ಜನ ಅಂತ ಕೇಳ್ತಾ ಇರೋದು ಅವ್ರಿಗೆ? ಹಂಗೆ ನಮ್ಮ ನಮ್ಮ ಕರ್ನಾಟಕ ರಾಜ್ಯವನ್ನ ಪ್ರಗತಿಯ ಮಟ್ಟದಲ್ಲಿ, ಜೊತೆಗೆ ಜನಸ್ಪಂದನೆ ಇರುವಂತ, ಜನಸ್ಪಂದನೆ, ಜನರಿಂದ ಆಯ್ಕೆಯಾಗಿ ಜನರ ಪ್ರೀತಿಯನ್ನು ಗಳಿಸಿರುವಂತ ರಾಜಕಾರಣಿ, ಹಾಗೂ ಈ ನಮ್ಮ ಕರ್ನಾಟಕದ ವಿಶೇಷವಾದ ಭೂಮಿ ನಮ್ಮ ಕರ್ನಾಟಕವನ್ನ ಇಡೀ ದೇಶದಲ್ಲೇ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗುವಂತ ಪ್ರಾಬಲ್ಯತೆ ಇರುವಂತ ಒಬ್ಬ ಜನಪ್ರತಿನಿಧಿಗೆ ನಮ್ಮ ಪಕ್ಷ ಯೋಚನೆ ಮಾಡಿ ಮಾಡ್ತಾರೆ.